ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ದೇಶಾದ್ಯಂತ ಇದೇ ಬರುವ 22ನೇ ತಾರೀಕು ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆ ಕಾತುರ ಕ್ಷಣಗಳಿಗಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಆ ಒಂದು ರಾಮ ಮಂದಿರ ನಿರ್ಮಾಣಕ್ಕಾಗಿ ದಾವಣಗೆರೆಯ ಕೆಲ ಜನರುಗಳ ಶ್ರಮವೂ ಕೂಡ ಇದೆ ಅಂತಲೇ ಹೇಳ್ಬೋದು. ಏನು 1990ರಲ್ಲಿ ರಾಮಜ್ಯೋತಿ ಏನು ದಾವಣಗೆರೆಗೆ ಬಂದಿರುತ್ತೆ, ಬಂದಂಥ ಸಂದರ್ಭದಲ್ಲಿ ಮೆರವಣಿಗೆ ವೇಳೆ ಸಾಕಷ್ಟು ಗಲಾಟೆ ಗದ್ದಲಗಳು ಸಹ ಆಗಿರುತ್ತೆ. ಅದಾದ ಬಳಿಕ ಏನು ದಾವಣಗೆರೆ ರೇವಣ ಸಿದ್ದಪ್ಪ ಎಂಬುವರು ಕೂಡ ಆ ಒಂದು ರಾಮಜ್ಯೋತಿಯ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅವರು ಪಾಲ್ಗೊಂಡು ಅಲ್ಲಿ ಗಲಾಟೆಯಲ್ಲಿ ಭಾಗವಹಿಸಿ ಅವರು ಕೂಡ ಒಂದು 8 ತಿಂಗಳ ಕಾಲ ಒಂದು ಸೆರೆವಾಸವನ್ನು ಕೂಡ ಅನುಭವಿಸಿರ್ತಾರೆ. ಅದಾದ ಬಳಿಕ ಏನು 1992ರಲ್ಲಿ ಏನು ಬಾಬ್ರಿ ಮಸೀದಿಯನ್ನು ಒಡಿಬೇಕಂತೇಳಿ ಒಂದು ಕರೆಯನ್ನು ಕೊಡ್ತಾರೆ. ಕರೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಕೂಡ ಏನು ಆ ಬಾಬ್ರಿ ಮಸೀದಿ ಒಡಿಲಿಕ್ಕೆ ಹೋಗ್ಬೇಕಂತೇಳಿ ತೀರ್ಮಾನ ತೊಗೊಂಡು ದಾವಣಗೆರೆಯಿಂದ ಸುಮಾರು 25ಕ್ಕೂ ಅಧಿಕ ಜನರು ಒಂದು ಇಲ್ಲಿಂದ ರೆಡಿ ಆಗ್ತಾರೆ. ರೆಡಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಭವ್ಯ ಒಂದು ಸ್ವಾಗತದೊಂದಿಗೆ ಅಯೋಧ್ಯೆ ಮುಟ್ಟೋವರೆಗೂ ಭವ್ಯ ಸ್ವಾಗತ ಸಿಕ್ಕಿದೆ ಅನ್ನೋ ಮಾತನ್ನು ರೇವಣ ಸಿದ್ದಪ್ಪ ಅವರು ನ್ಯೂಸ್ 18 ಜೊತೆಗೆ ಹಂಚಿಕೊಂಡಿದ್ದರು. ಅದಲ್ಲದೆ ಕೂಡ ಏನು ಅವರು ಅಯೋಧ್ಯೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಕೂಡ ಏನು ದಾವಣಗೆರೆಯಿಂದ 20ಕ್ಕೂ ಅಧಿಕ ಜನ ಏನು ಹೋಗಿದ್ದರು, ಅವರೆಲ್ಲರೂ ಕೂಡ ಒಂದು ಐಡೆಂಟಿ ಕಾರ್ಡನ್ನು ಕೂಡ ಕೊಡಲಾಗಿತ್ತು. ಯಾಕಂದರೆ ಅವರು ಏನಾದ್ರು ಗಲಾಟೆಯಲ್ಲಿ ಸಾವನ್ನೊಪ್ಪಿದರೆ ಅವರ ಮೃತದೇಹವನ್ನು ಅವರ ಮನೆಯವರಿಗೆ ತಲುಪಿಸುವಂಥ ಉದ್ದೇಶಕ್ಕೆ ಅಥವಾ ಇವರ ಗುಂಪುಗಳಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಇವರ ಗುಂಪಿನಲ್ಲಿ ಬೇರೆ ಯಾರಾದರೂ ಬಂದು ಸೇರಿಕೊಂಡವರು ಅನ್ನೋ ದೃಷ್ಟಿಯಿಂದ ಒಂದು ಐಡೆಂಟಿ ಕಾರ್ಡನ್ನು ಕೂಡ ನೀಡಲಾಗಿತ್ತು ವಿಶ್ವ ಹಿಂದೂ ಪರಿಷತ್ನಿಂದ. ಹೀಗಾಗಿ ಅವರು ಕೂಡ ಅವರು ಹೇಳಿದಂಥದ್ದು ಏನು ಇಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕುರುಹುಗಳನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಸಂದೇಶವನ್ನು ಇವರೆಲ್ಲರಿಗೂ ಹೋದಂಥವರಿಗೆ ಕರಸೇವಕರಿಗೆ ಒಂದು ಕರೆಯನ್ನು ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೋದಂಥ ಕರಸೇವಕರೇನಿದ್ದಾರೆ ಎಲ್ಲರೂ ಕೂಡ ಬಾಬ್ರಿ ಮಸೀದಿಯನ್ನು ಒಡಿತಾರೆ. ಒಡೆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೊಂದು ಭಾಗವನ್ನು ಒಬ್ಬೊಬ್ಬರು ತೆಗೆದುಕೊಂಡು ಹೋಗಿರ್ತಾರೆ. ಅಂದರೆ ಹಾಗಾಗಿ ಏನು ದಾವಣಗೆರೆ ರೇವಣ ಸಿದ್ದಪ್ಪ ಏನಿದ್ದಾರೆ ಅವರು ಕೂಡ ಒಂದು ಏನು ಬಾಬ್ರಿ ಮಸೀದಿ ಒಡೆದಂಥ ಸಂದರ್ಭದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು. ಹಾಗಾಗಿ ಅವರು ಕೂಡ ಅಲ್ಲಿಯ ಒಂದು ನೆನಪಿನಾರ್ಥಕವಾಗಿ ಒಂದು ಇಟ್ಟಿಗೆಯನ್ನು ಸಹ ತಗೊಂಡು ಬಂದಿದ್ದಾರೆ. ಅಂದರೆ ಕಳೆದ 31 ವರ್ಷಗಳಿಂದ ಕೂಡ ಆ ಇಟ್ಟಿಗೆಯನ್ನು ಹಾಗೆ ಮನೆಯಲ್ಲಿ ಇಟ್ಟು ಅದನ್ನು ಸಂಸ್ಕರಣೆ ಮಾಡಿದ್ದಾರೆ. ಯಾಕೆಂದರೆ ಅದು ಒಂದು ಅವರ ನೆನಪಿಗಾಗಿ ಅದು ಇಟ್ಟಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಈಗ ಏನು ಅಲ್ಲಿಂದ ಇಟ್ಟಿಗೆ ತಂದಂತಹ ಏನು ರೇವಣ ಸಿದ್ದಪ್ಪ ಏನಿದ್ದಾರೆ ಅವರು ಹೇಳುವಂಥದ್ದು ಅಲ್ಲಿ ಬಾಬ್ರಿ ಮಸೀದಿ ಹೊಡೆದಾಗ ನಮಗೆ ಅಲ್ಲಿ ಒಂದು ಸಂದೇಶವನ್ನು ನೀಡಿದರು, ಹಾಗಾಗಿ ನಾನು ಈ ಇಟ್ಟಿಗೆಯನ್ನು ತಗೊಂಡು ಬಂದಿದ್ದೀನಿ ಅಂತೇಳಿ. ಆ ಇಟ್ಟಿಗೆ ಮೇಲೆ ಇಸ್ಲಾಮಿಕ್ ಧರ್ಮದ ಒಂದು ಚಿಹ್ನೆಯನ್ನು ಇಡಲಾಗಿದೆ. ಆ ಇಟ್ಟಿಗೆಯನ್ನು ಹಾಕಿ ಏನು ಅದನ್ನು ಈ ಬಾಬ್ರಿ ಮಸೀದಿಯನ್ನು ಕಟ್ಟಲಾಗಿತ್ತು ಅಂತ ಹೇಳಲಾಗ್ತಿದೆ. ಹೀಗಾಗಿ ಸದ್ಯ ಏನು ಅವರು ಅಲ್ಲಿಂದ ಬಂದ ಬಳಿಕ ಕೂಡ ಅದನ್ನು ಸಂರಕ್ಷಣೆ ಮಾಡಿರೋದು ಸಂತೋಷ ಆಗಿದೆ. ಅದಲ್ಲದೆ ಕೂಡ ನಾವು ಅಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆದಂಥ ಸಂದರ್ಭದಲ್ಲಿ ನಾವು ಒಂದು ರಾಮನ ಮೂರ್ತಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ನಾವು ನೋಡ್ಕೊಂಡು ಬಂದಿದ್ವಿ. ಅದು ತುಂಬ ಖುಷಿ ಕೊಟ್ಟಿತ್ತು ಅಂತ ಹೇಳಿರುವಂಥದ್ದು. 1990ನೇ ಇಸವಿಯಲ್ಲಿ ದಾವಣಗೆರೆಯಲ್ಲಿ ರಾಮಜ್ಯೋತಿ ಬಂದಿತ್ತು. ಆ ಬಂದಂಥ ಸಂದರ್ಭದ ಅಕ್ಟೋಬರ್ ತಿಂಗಳಲ್ಲಿ ಗಲಭೆಯಾಗಿ ನಾನು 8 ತಿಂಗಳು ಸೆರೆವಾಸವನ್ನು ಅನುಭವಿಸಿ ಬಂದಿದ್ದೆ. ಆ ನಂತರ 1992ರಲ್ಲಿ ಮತ್ತೆ ಕರೆಸೇವೆ ಆಗಬೇಕು ಅಂತ ಅಂದಾಗ ನಾನು ಅಲ್ಲಿಗೆ ಅಯೋಧ್ಯೆಗೆ ಹೋಗಬೇಕು ಅನ್ನೋ ಒಂದು ಆಸೆಯಿಂದ ನಾವು ಹೊರಟಿದ್ವಿ. ಆವಾಗ ನಮ್ಮ ನೇತೃತ್ವನ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸತ್ಯನಾರಾಯಣ ಮೂರ್ತಿ ಅವ್ರ ಜೊತೆಗೆ ನಾವು ಅಯೋಧ್ಯೆಗೆ ಹೋಗಿದ್ವಿ. ಹೋಗ್ಬೇಕಾದ್ರೆ ಇಲ್ಲಿ ದಾರಿ ಉದ್ದಕ್ಕೂ ತುಂಬ ಪ್ರೋತ್ಸಾಹ, ಯಾರು ಹಿಂದೂಗಳು ಭಾಳ ಒಂದು ಉತ್ತೇಜನ ಕೊಟ್ಟು ನಮ್ಮನ್ನು ಭಾಳ ಪ್ರೀತಿಯಿಂದ ಕಳಿಸ್ಕೊಟ್ರು. ದಾರಿ ಉದ್ದಕ್ಕೂ ಸೀದಾ ಅಯೋಧ್ಯೆಯವ್ರಿಗೂ ಅದೇ ಥರದ ಒಂದು ಹಬ್ಬದ ವಾತಾವರಣ. ಆ ಒಂದು ಇದಕ್ಕೆ ನಾವು 8 ತಿಂಗಳು ಜೈಲಿನಾಗ ಇದ್ದಿದ್ದಕ್ಕೂ ನಾವು ಕರೆ ಸೇವೆ ಮಾಡ್ಬೇಕನ್ನೋ ಒಂದು ಅವತ್ತೇನು 1990ರಲ್ಲಿ ನಡೆದಿತ್ತು ಗಲಾಟೆ, ಅಯೋಧ್ಯೆಯೊಳಗೇನು ಘಟನೆ ನಡೆದಿತ್ತು, ನಾವು ಇದ್ರೇನು ಹೋದ್ರೇನು ನಾವು ಒಂದ್ಸಲ ಅದ್ರಾಗ ಭಾಗವಹಿಸ್ಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನಾವು ಅಯೋಧ್ಯೆ ಹೋಗಿದ್ದು. ನನಗೆ ಆವಾಗ 26 ವರ್ಷ. ದಾವಣಗೆರೆಯಿಂದ ಸ್ವಲ್ಪ 20ರಿಂದ ಮುಂದೆ 25 ಜನ ಇದ್ದೀವಿ ನಾವು. ಅದ್ರ ಕೆಲವರೆಲ್ಲ ತೀರಿ ಹೋಗಿದ್ದಾರೆ, ಈಗ ಕೆಲವು ಜನ ಮಾತ್ರ ಇದೆ. ಒಂದು ವಿಶ್ವ ಹಿಂದೂ ಪರಿಷತ್ನಿಂದ ಒಂದು ಐಡಿ ಕಾರ್ಡ್ ಕೊಟ್ಟಿದ್ದರು. ಅದೇನಂದರೆ ನಾವು ಏನಾದರೂ ಆಗಿ ಮರಣ ಆದರೂ ಏನಾದರೂ ನಮಗೆ ಐಡೆಂಟಿಫೈ ಆಗಬೇಕು, ಇಲ್ಲ ನಮ್ಮದೇ ಆದಂಥ ಒಂದು ಗುಂಪಿನಾಗ ಬೇರೆಯವ್ರು ಯಾರಾದರೂ ಬಂದು ಸೇರ್ಕೊಂಡ್ರೆ ಇವ್ನು ಕರೆ ಸೇವಕ ಹೌದೋ ಅಲ್ಲ ಅನ್ನೋದು ಒಂದು ಗುರುತಾಗಲಿ ಅಂತಂದೇಳಿ ಆ ಒಂದು ಐ ಡಿ ಕಾರ್ಡ್ ಕೊಟ್ಟಿದ್ರು. ಅವಾಗ ಏನಾರು ಸತ್ತೋದ್ರೆ ತೀರೋದ್ರೆ ಒಂದು, ಯಾಕಂದ್ರೆ 1990ರಲ್ಲಿ ನಡೆದ ಘಟನೆ ಒಳಗೆ ಭಾಳಷ್ಟು ಜನ ಅನಾಥ ಶವ ಆಗಿ ಹೋಗ್ಬಿಟ್ಟು ಅವ್ರು ಯಾರಂತ ಐಡೆಂಟಿಫೈ ಆಗಲಿಲ್ಲ. ಆ ಒಂದು ಉದ್ದೇಶಕ್ಕೆ ಮಾಡಿದರು. ಭಾಳ ಖುಷಿ. ನಾವು ಈಗ ನಾವು ಅದ್ರ ಸಲುವಾಗಿಯೇ ಸುಮಾರು ಯುದ್ಧಗಳು ನಡೆದು
ಸುಮಾರು ಲಕ್ಷಾಂತರ ಜನ ಈ ಹಿಂದೂಗಳ ಒಂದು ಬಲಿದಾನ ಆಗಿ ಅದರಲ್ಲಿ ನಾವು ಸಹ ಭಾಗವಹಿಸಿ 8 ತಿಂಗಳು ಜೈಲಿನಲ್ಲಿದ್ದು ಮತ್ತು ನಾನು ಕರೆ ಸೇವೆಗೆ ಹೋಗಿ ಬಂದು ಮತ್ತೀಗ ಅದನ್ನು ಉದ್ಘಾಟನೆನೇ ಎರಡನ್ನೂ ನಾನು ನೋಡ್ತಾ ಇರೋದ್ರಿಂದ ಭಾಳ ಸಂತೋಷ. ಯಾಕಂದರೆ ಹಳೆ ಬಾಬರಿ ಕಟ್ಟಡದ ಒಳಗಿದ್ದ ರಾಮ ಮಂದಿರ ರಾಮಗೂ ಹೋಗಿ ಒಂದು ದಿವಸ ಮುಂಚೆ ಹೋಗಿದ್ವಲ್ಲ, ಅವತ್ತು ಹೋಗಿ ದರ್ಶನ ಮಾಡ್ಕೊಂಬಂದಾನೆ. ಈಗ ನಮ್ಮ ಕಣ್ಣಿದ್ರಿಗೆ ಬಾಬರಿ ಕಟ್ಟಡದೊಳಗೆ ಇದ್ದಂಥ ರಾಮನದು ದರ್ಶನ ಆಗೈತಿ. ನಮ್ಮ ಕಣ್ಣಿದ್ರಿಗೇ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದ್ರಿಂದ ನಾವು ಒಂದ್ಸಲಿ ನಾವು ಸಹಾಯದ್ರೊಳಗೆ ನಾವು ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಬಂದ್ರೆ ನಾವು ಪುಣ್ಯವಂತರು. ಯಾಕಂದರೆ ನಮ್ಮ ಹಿರಿಯರೆಲ್ಲ ಸಾಕಷ್ಟು ಬಲಿದಾನ ಮಾಡಿದ್ದಾರೆ, ಅದು ನಮಗೆ ನಮ್ಮ ಕಣ್ಣಿದ್ರಿಗೆ ಆಗ್ತಿರೋದ್ರೆ ನಮಗೆ ಭಾಳ ಸಂತೋಷ ಆಗ್ತೈತಿ. 1992ರಲ್ಲಿ ಅಲ್ಲಿ ಒಂದು ರಾಮನ ಮೂರ್ತಿಗಳನ್ನು ಇಟ್ಟು ಅಲ್ಲಿ ದರ್ಶನವನ್ನು ಪಡ್ಕೊಂಡ್ಬಂದಿದ್ದರು. ಅದಾದ ಬಳಿಕ ಏನು ಈಗ ದೊಡ್ಡ ಮಟ್ಟದಲ್ಲಿ ಅಯೋಧ್ಯೆಯಲ್ಲಿ ದೇವಾಲಯ ನಿರ್ಮಾಣವಾಗಿದೆ, ರಾಮಮ್ಮ ಮೂರ್ತಿಗಳು ನಿರ್ಮಾಣವಾಗಿದೆ, ಹೀಗಾಗಿ ಅವರು ರೇವಣ ಸಿದ್ದಪ್ಪ ಕೂಡ ಒಂದು ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನಾನು ಆ ಒಂದು ಬಾಬರಿ ಮಸೀದಿ ಒಡೆಯುವಂಥ ಸಂದರ್ಭದಲ್ಲಿ ಆ ಮೂರ್ತಿಗಳನ್ನು ನೋಡಿದ್ದೆ, ಅದು ಸಂತೋಷ ಆಗಿತ್ತು. ಈಗ ಹೊಸದಾಗಿ ಮೂರ್ತಿಗಳಾಗಿದೆ, ದೊಡ್ಡದಾಗಿ ದೇವಾಲಯ ಆಗಿದೆ, ಅದನ್ನು ನೋಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಈ ರೇವಣ ಸಿದ್ದಪ್ಪ ಅವರು ಕಾಣ್ತಾ ಇದ್ದಾರೆ. ಅದಲ್ಲೇ ಕೂಡ ಸಾಕಷ್ಟು ಜನ ಈಗಾಗಲೇ ಅದು ಬಾಬರಿ ಮಸೀದಿ ಒಡೆಯಲಿಕ್ಕೆ ಹೋದಂಥವ್ರು ಮೃತಪಟ್ಟಿದ್ದಾರೆ. ಈ ಉಳಿದಂಥವ್ರು ನಾವೊಂದಿಷ್ಟು ಕೆಲವೊಂದಿಷ್ಟು ಜನ ಇದ್ದೀವಿ, ನಾವು ಹೋಗಿ ಅಲ್ಲಿ ಆ ದರ್ಶನವನ್ನು ಪಡ್ಕೋಬೇಕು ಅಂತೇಳಿ ಕಾತುರದಿಂದ ಕಾಯ್ತಾ ಇದ್ದಾರೆ. 500 ವರ್ಷಗಳ ಹೋರಾಟಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದೆ ಇವತ್ತಿನ ದಿವಸ ಅಂತ ಹೇಳಿ ಅವರು ಕೂಡ ಸಾಯೋದ್ರೊಳಗೆ ಒಂದು ಬಾರಿನಾದರೂ ನಾನು ರಾಮ ಮಂದಿರವನ್ನು ನೋಡಿ ಬರ್ತೀನಿ ಅನ್ನೋ ಮಾತನ್ನು ರೇವಣ ಸಿದ್ದಪ್ಪ ಅವರು ಹೇಳಿರೋದು. ಸಂಜಯ್, ನ್ಯೂಸ್ 18, ದಾವಣಗೆರೆ.